ಕುಂದಾಪುರದ ಯುವತಿ ಶಿಲ್ಪಾ ಆತ್ಮಹತ್ಯೆ ಪ್ರಕರಣ ಸಂಬಂಧ ಆರೋಪಿ ಅಜೀಜ್ ಅನ್ನೋರನ್ನ ಪೊಲೀಸ್ನವರು ಈಗ ಲವ್ ಜಿಹಾದ್ ಆರೋಪದಲ್ಲಿ ಬಂಧಿಸಿದ್ದಾರೆ. ಪಿಸಿ ಅಕ್ರಮ ನೇಮಕಾತಿ ತನಿಖೆ ಚುರುಕುಗೊಂಡು 2 ತಿಂಗಳ ಬಳಿಕ ಪಿಎಸ್ಐ ಅಭ್ಯರ್ಥಿ ಶಾಂತಿಬಾಯಿ ಪತಿ ಬಸಯ್ಯ ನಾಯಕನ ಹೈದರಾಬಾದ್ನಲ್ಲಿ ಸಿಐಡಿ ಪೊಲೀಸರೀಗ ಅರೆಸ್ಟ್ ಮಾಡಿದ್ದಾರೆ. ಚಾಮರಾಜಪೇಟೆ ವೃತ್ತ ವ್ಯಾಪಾರಿ ಜುಗರಾಜ್ ಕೊಲೆ ಆರೋಪದ ಪ್ರಕರಣದ ಆರೋಪಿ ಬಿಜುರಾಮ್ನನ್ನು ಗುಜರಾತ್ನ ಸ್ಥಳೀಯ ಪೊಲೀಸರು ಬಂಧಿಸಿದ್ದಾರೆ. ನಮ್ಮವರು ಹೋಗಿದ್ದಾರೆ ಕರ್ಕಾಪುರಕ್ಕೆ. ಬಿಬಿಎಂಪಿ ಚುನಾವಣೆ ಮೀಸಲಾತಿಯಾಗಿದ್ದ ತಪ್ಪನ್ನು ಸರಿಪಡಿಸುವ ತಿದ್ದುಪಡಿಗೆ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನು ಈಗ ಕೊಟ್ಟಿದೆ. ಮುಖ್ಯ ನ್ಯಾಯಾಂಗ ಕಾರ್ಯದರ್ಶಿ ರವಿಕುಮಾರ್ ಅವರು ರಿಟೈರ್ ಆಗ್ತಾ ಇದ್ದಾರೆ, ನಿವೃತ್ತ. ಮಂಡ್ಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಹಾಗೂ ಸಚಿವ ನಾರಾಯಣಗೌಡ ನಡುವೆ ಗಲಾಟೆ ಅಂತೆ. ಹೆಚ್ಚು ಎಂಎಲ್ಸಿ ಚುನಾವಣೆ ಸೋಲಕ್ಕೆ ನೀವೇ ಕಾರಣ ಅಂತ. ನಂದನ್ನೆಲ್ಲ ಕೇಳಿದ್ರೆ ಇದ್ರು ಓಪನ್ ಮಾಡ್ಬಿಡ್ತೀರಿ ಅಂತ. ಏ ಬಿ ಜೆ ಪಿಯವರು ಒಬ್ಬರು ಓಪನ್ ಅಂತೀರಿ, ಒಬ್ರು ಬಿ ಜೆ ಪಿ ಅಂತೀರಿ, ಏನೂ ಮಾಡಲ್ಲ, ಸುಮ್ಮನೆ ಹೇಳ್ತೀರಿ. ಬೆಂಗಳೂರು ಉತ್ತರ ವಿವಿಯ ಬಿ ಕಾಂ ಮತ್ತು ಬಿ ಸಿ ಎ ಪ್ರಶ್ನೆ ಪರೀಕ್ಷೆಗೆ ಸೋಲಿಕೆಯಾಗಿದೆ. ಮತ್ತೆ ಮನ ಮರ್ಯಾದೆ ಬೇಡವಾ, ಸೋರಿಕೆ ಆಗದೇ ಇದ್ರೆ ಕಷ್ಟ, ಆದರೆ ಮಾತ್ರ ಮರ್ಯಾದೆ ಉಳಿಯೋದು. ಹಂಗಾಗಿ ಪರೀಕ್ಷೆ ಮುಂದಕ್ಕೆ ಹಾಕಿದರೆ ಮಕ್ಕಳೆಲ್ಲ ಮನೆಗೆ ಹೋಗಿದ್ದಾರೆ. ಹವಾಲಾ ಕೇಸ್ನಲ್ಲಿ ದೆಹಲಿ ಆರೋಗ್ಯ ಮಂತ್ರಿ ಸಚಿವ ಸತ್ಯೇಂದ್ರ ಜೈನ್ರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿದೆ. 20,000 ರೂಪಾಯಿ ರಿಸ್ಕ್ ಅಲೋಯೆನ್ಸ್ ನೀಡೋದಕ್ಕೆ ಡಿ ದರ್ಜೆ ನೌಕರರಿಂದ ಇಂಡಿ ತಾಲೂಕು ಆಸ್ಪತ್ರೆಯ ಅಧೀಕ್ಷಕರು ಕಾಸು ಕೇಳಿದ್ರಂತೆ. ಸರಿ, ವರದಿ ಬಂತು, ಈಗ ಕ್ರಮ ತಗತ್ತೀವಿ ಅಂತ ಆಫೀಸರ್ಸ್ ಹೇಳ್ತಿದ್ದಾರೆ. ಉತ್ತರ ಭಾರತದಲ್ಲಿ ಬಿಸಿಲು ಚಳ ಇಳಿಕೆಯಾಗಿ ಈಗ ಮಳೆ ಸ್ಟಾರ್ಟ್ ಆಗಿದೆ. ನಮಗೂ ಇನ್ನೊಂದು 3-4 ದಿನದಲ್ಲಿ ಮುಂಗಾರು ಬರುತ್ತೆ ಗ್ಯಾರಂಟಿ. ಸುಪ್ರೀಂ ಕೋರ್ಟ್ ಆವರಣದಲ್ಲೂ ಮರ ಬಿದ್ದೋಗಿದೆ. ಓ, ಸುಪ್ರೀಂ ಕೋರ್ಟ್ ಅಂದ್ಬಿಟ್ಟು ಏನು ಮರ ಎದ್ರ ಕಡೆ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕಾಗತ್ತಾ? ಕೆಳಗಿದ್ರೆ ಅಲ್ಲೂ ಬೀಳುತ್ತೆ, ಎಲ್ಲ ಕಡೆ ಬೀಳುತ್ತೆ. ಜೂನ್ 21 ಮೈಸೂರಿನ ಅರಮನೆ ಮುಂಭಾಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯುತ್ತೆ. ಅದರ ಪ್ರಧಾನಿ ಪಾಲ್ಗೊಳ್ತಾರೆ. ಎಲ್ಲ ಸಿದ್ಧತೆ ಎಲ್ಲ ಮಾಡ್ಕೋತಾ ಇದ್ದಾರೆ.